ಓಂ ಶಾಂತಿ. ದಿನಾಂಕ 12/2/24, ಪ್ರಾತಃ ಮುರುಳಿ, ಬ್ಯಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಮೋಹದ ಎಳೆಗಳು ಈಗ ಮುರಿದು ಹೋಗಬೇಕು. ಏಕೆಂದರೆ ಈ ಇಡೀ ಜಗತ್ತು ವಿನಾಶವಾಗಬೇಕು. ಈ ಹಳೆಯ ಜಗತ್ತಿನ ಯಾವುದೇ ವಸ್ತುವಿನಲ್ಲಿ ರುಚಿಯಿರಬಾರದು. ನಿಮ್ಮ ಮೋಹದ ಎಳೆಗಳು ಈಗ ಮುರಿದು ಹೋಗಬೇಕು. ಏಕೆಂದರೆ ಈ ಇಡೀ ಜಗತ್ತು ವಿನಾಶವಾಗಬೇಕು. ಈ ಹಳೆಯ ಜಗತ್ತಿನ ಯಾವುದೇ ವಸ್ತುವಿನಲ್ಲಿ ರುಚಿಯಿರಬಾರದು. ಪ್ರಶ್ನೆ: ಯಾವ ಮಕ್ಕಳಿಗೆ ಆತ್ಮೀಯ ಮಸ್ತಿ ಏರಿರುತ್ತದೆಯೋ ಅವರ ಬಿರುದು ಏನಾಗಿರುತ್ತದೆ? ಯಾವ ಮಕ್ಕಳಿಗೆ ಮಸ್ತಿ ಏರುತ್ತದೆ? ಯಾವ ಮಕ್ಕಳಿಗೆ ಆತ್ಮೀಯ ಮಸ್ತಿ ಏರಿರುತ್ತದೆಯೋ ಅವರ ಬಿರುದು ಏನಾಗಿರುತ್ತದೆ? ಯಾವ ಮಕ್ಕಳಿಗೆ ಮಸ್ತಿ ಏರುತ್ತದೆ? ಉತ್ತರ: ಆತ್ಮೀಯ ಮಸ್ತಿಯಲ್ಲಿರುವಂತಹ ಮಕ್ಕಳಿಗೆ ಮಸ್ತ್ ಕಲಂದರ್ ಎಂದು ಹೇಳಲಾಗುತ್ತದೆ. ಅವರೇ ಕಲಂಗೀಧರರಾಗುತ್ತಾರೆ. ಅವರಿಗೆ ರಾಜ್ಯತನದ ಮಸ್ತಿ ಏರಿರುತ್ತದೆ. ಈಗ ನಾವು ಫಕೀರರಿಂದ ಅಮೀರರಾಗುತ್ತೇವೆ ಎಂಬುದು ಬುದ್ಧಿಯಲ್ಲಿರುತ್ತದೆ. ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವವರಿಗೆ ಮಸ್ತಿ ಏರುತ್ತದೆ. ನಾವು ಈಗ ಮನೆಗೆ ಹೋಗಬೇಕು, ನಂತರ ಹೊಸ ಜಗತ್ತಿನಲ್ಲಿ ಬರಬೇಕು ಎಂಬ ನಿಶ್ಚಯ ಯಾರಿಗಿರುತ್ತದೆಯೋ ಆ ಮಕ್ಕಳಿಗೆ ನಶೆ ಇರುತ್ತದೆ. ಓಂ ಶಾಂತಿ. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳೊಡನೆ ವಾರ್ತಾಲಾಪ ಮಾಡುತ್ತಿದ್ದಾರೆ. ಆತ್ಮಗಳ ಪ್ರತಿಯಾಗಿ ಆತ್ಮೀಯ ಜ್ಞಾನ ಎಂದು ಇದಕ್ಕೆ ಹೇಳಲಾಗುತ್ತದೆ. ರೋಹ್ ಜ್ಞಾನದ ಸಾಗರನಾಗಿದ್ದಾರೆ. ಮನುಷ್ಯರೆಂದಿಗೂ ಜ್ಞಾನದ ಸಾಗರರಾಗಲು ಸಾಧ್ಯವಿಲ್ಲ. ಮನುಷ್ಯರು ಭಕ್ತಿಯ ಸಾಗರರಾಗಿದ್ದಾರೆ. ಎಲ್ಲರೂ ಮನುಷ್ಯರಂತೂ ಆಗಿದ್ದಾರೆ. ಯಾರು ಬ್ರಾಹ್ಮಣರಾಗುತ್ತಾರೆಯೋ ಅವರು ಜ್ಞಾನ ಸಾಗರನಿಂದ ಜ್ಞಾನ ತೆಗೆದುಕೊಂಡು ಮಾಸ್ಟರ್ ಜ್ಞಾನ ಸಾಗರರಾಗುತ್ತಾರೆ. ನಂತರ ದೇವತೆಗಳಲ್ಲಿ ಭಕ್ತಿ ಇರುವುದಿಲ್ಲ, ಜ್ಞಾನವೂ ಇರುವುದಿಲ್ಲ. ದೇವತೆಗಳು ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ. ಜ್ಞಾನದ ಸಾಗರ ಒಬ್ಬರೇ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಆದ್ದರಿಂದ ಅವರನ್ನೇ ವಜ್ರ ಸಮಾನರು ಎನ್ನುತ್ತಾರೆ. ಅವರೇ ಬಂದು ಕೌಡೆಯಿಂದ ವಜ್ರ, ಕಲ್ಲು ಬುದ್ಧಿಯಿಂದ ಚಿನ್ನದ ಬುದ್ಧಿಯನ್ನಾಗಿ ಮಾಡುತ್ತಾರೆ. ಮನುಷ್ಯರಿಗೆ ಏನೂ ತಿಳಿದಿಲ್ಲ. ದೇವತೆಯೇ ನಂತರ ಬಂದು ಮನುಷ್ಯರಾಗುತ್ತಾರೆ. ದೇವತೆಗಳು ಶ್ರೀಮತದಿಂದ ಆಗಿದ್ದಾರೆ. ಅರ್ಧ ಕಲ್ಪ ಅಲ್ಲಿ ಯಾರ ಮತದ ಅವಶ್ಯಕತೆ ಇರುವುದಿಲ್ಲ. ಇಲ್ಲಂತೂ ಸಾಕಷ್ಟು ಗುರುಗಳ ಮತವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಸದ್ಗುರುವಿನ ಶ್ರೀಮತ ಸಿಗುತ್ತದೆ ಎಂದು ಈಗ ತಂದೆ ತಿಳಿಸಿದ್ದಾರೆ. ಖಾಲ್ಸಾ ಜನರು ಸದ್ಗುರು ಅಕಾಲ್ ಎನ್ನುತ್ತಾರೆ. ಅದರ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ. ಸದ್ಗುರು ಅಕಾಲ ಮೂರ್ತಿ, ಅಂದರೆ ಸದ್ಗತಿ ಮಾಡುವಂತಹ ಅಕಾಲ ಮೂರ್ತಿ ಎಂದು ಕೂಗುತ್ತಿರುತ್ತಾರೆ. ಅಕಾಲ ಮೂರ್ತಿ ಎಂದು ಪರಮಪಿತ ಪರಮಾತ್ಮನಿಗೇ ಹೇಳಲಾಗುತ್ತದೆ. ಸದ್ಗುರು ಮತ್ತು ಗುರುವಿನಲ್ಲಿಯೂ ಹಗಲು ರಾತ್ರಿಯ ಅಂತರವಿದೆ. ಅಂದ ಮೇಲೆ ಅವರು ಬ್ರಹ್ಮನ ಹಗಲು ಮತ್ತು ರಾತ್ರಿ ಎಂದು ಬಿಡುತ್ತಾರೆ. ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂದಾಗ ಖಂಡಿತ ಬ್ರಹ್ಮ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಎನ್ನಬೇಕು. ಬ್ರಹ್ಮನೇ ಈ ದೇವತೆ ವಿಷ್ಣುವಾಗುತ್ತಾರೆ. ನೀವು ಶಿವಬಾಬಾ ಅವರ ಮಹಿಮೆ ಮಾಡುತ್ತೀರ. ಅವರದ್ದು ವಜ್ರದಂತಹ ಜನ್ಮವಾಗಿದೆ. ಈಗ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿರತ್ತ ಪಾವನರಾಗುತ್ತೀರ. ನೀವು ಪವಿತ್ರರಾಗಿ ನಂತರ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕುಮಾರ್ಯರಿಗಂತೂ ಯಾವುದೇ ಬಂಧನವಿಲ್ಲ. ಕೇವಲ ಮಾತಾಪಿತರು ಅಥವಾ ಸಹೋದರ ಸಹೋದರಿಯ ಸ್ಮೃತಿ ಅವರಿಗಿರುತ್ತದೆ. ನಂತರ ಮಾವನ ಮನೆಗೆ ಹೋಗುವುದರಿಂದ ಎರಡು ಪರಿವಾರವಾಗುತ್ತದೆ. ಅಶರೀರಿಯಾಗಿ ಬಿಡಿ ಎಂದು ಈಗ ತಂದೆ ನಿಮಗೆ ಹೇಳುತ್ತಾರೆ. ಈಗ ನೀವು ಎಲ್ಲರೂ ಮರಳಿ ಹೋಗಬೇಕು. ನಿಮಗೆ ಪವಿತ್ರರಾಗುವ ಯುಕ್ತಿಯನ್ನೂ ಸಹ ತಿಳಿಸುತ್ತೇನೆ. ನಾನೇ ಪತಿತ ಪಾವನನಾಗಿದ್ದೇನೆ. ನೀವು ನನ್ನನ್ನು ನೆನಪು ಮಾಡಿ. ಆಗ ಈ ಯೋಗಾಗ್ನಿಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುತ್ತದೆ ಎಂದು ನಾನು ಖಾತರಿ ನೀಡುತ್ತೇನೆ. ಹೇಗೆ ಹಳೆಯ ಚಿನ್ನವನ್ನು ಬೆಂಕಿಯಲ್ಲಾಕುವುದರಿಂದ
ಅದರಿಂದ ಮಿಶ್ರಣ ಹೊರಟು ಹೋಗುತ್ತದೆ, ಸತ್ಯ ಚಿನ್ನ ಉಳಿದುಕೊಳ್ಳುತ್ತದೆ. ಇದು ಸಹ ಯೋಗಾಗ್ನಿಯಾಗಿದೆ. ಈ ಸಂಗಮದಲ್ಲಿಯೇ ಬಾಬಾ ಈ ರಾಜ್ಯೋಗವನ್ನು ಕಲಿಸುತ್ತಾರೆ. ಆದ್ದರಿಂದ ಅವರ ಮಹಿಮೆ ಬಹಳ ನಡೆಯುತ್ತದೆ. ಯಾವ ರಾಜ್ಯೋಗವನ್ನು ಭಗವಂತ ಕಲಿಸಿದ್ದರೋ ಅದನ್ನು ಎಲ್ಲರೂ ಕಲಿಯಲು ಬಯಸುತ್ತಾರೆ. ವಿದೇಶದಿಂದಲೂ ಸನ್ಯಾಸಿಗಳು ಅನೇಕ ಜನರನ್ನು ಕರೆತರುತ್ತಾರೆ. ಇವರುಗಳು ಸನ್ಯಾಸ ಮಾಡಿದ್ದಾರೆಂದು ಅವರು ತಿಳಿಯುತ್ತಾರೆ. ಈಗ ಸನ್ಯಾಸಿಯಂತೂ ನೀವು ಆಗಿದ್ದೀರ. ಆದರೆ ಅಪರಿಮಿತವಾದ ಸನ್ಯಾಸವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಅಪರಿಮಿತದ ಸನ್ಯಾಸವನ್ನಂತೂ ಒಬ್ಬರೇ ತಂದೆ ಕಲಿಸುತ್ತಾರೆ. ಈ ಹಳೆಯ ಜಗತ್ತು ಸಮಾಪ್ತಿಯಾಗುವುದಿದೆ ಎಂದು ನೀವು ತಿಳಿದಿದ್ದೀರ. ಈ ಜಗತ್ತಿನ ಯಾವುದೇ ವಸ್ತುವಿನಲ್ಲಿ ನಮ್ಮ ರುಚಿ ಇರುವುದಿಲ್ಲ. ಹೋಗಿ ಮತ್ತೊಂದು ತೆಗೆದುಕೊಂಡು ಪಾತ್ರ ಮಾಡಲು ಇಂತಹವರು ಶರೀರ ಬಿಟ್ಟರು. ನಾವೇ ಕೇಳಬೇಕು. ಮೋಹದ ಎಳೆ ಹೊರಟು ಹೋಗುತ್ತದೆ. ನಮ್ಮ ಸಂಬಂಧ ಈಗ ಹೊಸ ಜಗತ್ತಿನೊಂದಿಗೆ ಬೆಳೆದಿದೆ. ಅಂತಹ ಮಕ್ಕಳು ಪರಿಪಕ್ವ ಮಸ್ತ ಕಲಂಗಿಧರರಾಗುತ್ತಾರೆ. ನಿಮ್ಮಲ್ಲಿ ರಾಜಾಯಿತನದ ಮಸ್ತಿ ಇದೆ. ಬಾಬಾ ಅವರಲ್ಲಿಯೂ ಸಹ ಮಸ್ತಿ ಇದೆಯಲ್ಲವೇ? ನಾನು ಹೋಗಿ ಈ ಕಲಂಗಿಧರನಾಗುತ್ತೇನೆ, ಫಕೀರನೆಂದ ಶ್ರೀಮಂತನಾಗುತ್ತೇನೆ. ಅಂತರಾಳದಲ್ಲಿ ಮಸ್ತಿ ಏರಿದೆ, ಆದ್ದರಿಂದ ಮಸ್ತ್ ಕಲಂದರ್ ಎನ್ನುತ್ತಾರೆ. ಇವರದ್ದಂತೂ ಸಾಕ್ಷಾತ್ಕಾರವನ್ನೂ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಹೇಗೆ ಇವರಿಗೆ ಮಸ್ತಿ ಏರಿದೆಯೋ ನಿಮಗೂ ಏರಬೇಕು. ನೀವು ಸಹ ರುದ್ರ ಮಾಲೆಯಲ್ಲಿ ಪೋಣಿಸಿಕೊಳ್ಳುವವರಾಗಿದ್ದೀರ. ಯಾರಿಗೆ ಪರಿಪಕ್ವ ನಿಶ್ಚಯವಾಗುತ್ತದೆಯೋ ಅವರಿಗೆ ನಶೆಯೇ ಇರುತ್ತದೆ. ನಾವು ಆತ್ಮಗಳು ಈಗ ಮನೆಗೆ ಹೋಗಬೇಕು. ನಂತರ ಹೊಸ ಜಗತ್ತಿನಲ್ಲಿ ಬರುತ್ತೇವೆ. ಈ ನಿಶ್ಚಯದಿಂದ ಯಾರು ಇವರನ್ನು ನೋಡಿದರೂ ಸಹ ಅವರಿಗೆ ಶ್ರೀಕೃಷ್ಣ ಮಗು ಕಾಣಬರುತ್ತಾರೆ. ಎಷ್ಟು ಶೋಭನೀಕವಾಗಿದ್ದಾರೆ! ಶ್ರೀಕೃಷ್ಣ ಅಂತೂ ಇಲ್ಲಿಲ್ಲ. ಅವರ ಹಿಂದೆ ಎಷ್ಟೋ ಹೈರಾಣಾಗುತ್ತಾರೆ, ತೊಟ್ಟಿಲು ತೂಗುತ್ತಾರೆ, ಅವರಿಗೆ ಹಾಲು ಕುಡಿಸುತ್ತಾರೆ. ಅದು ಜಡಮೂರ್ತಿ ಆಗಿದೆ. ಇವರಂತೂ ವಾಸ್ತವದಲ್ಲಿದ್ದಾರೆ ಅಲ್ಲವೇ? ಇವರಿಗೂ ಸಹ ನಾನು ಬಾಲಕನಾಗುತ್ತೇನೆ ಎಂಬ ನಿಶ್ಚಯವಿದೆ. ನೀವು ಮಕ್ಕಳು ಸಹ ದಿವ್ಯ ದೃಷ್ಟಿಯಲ್ಲಿ ಚಿಕ್ಕ ಮಗುವನ್ನು ನೋಡುತ್ತೀರ. ಈ ಕಣ್ಣುಗಳಿಂದಂತೂ ನೋಡಲು ಸಾಧ್ಯವಿಲ್ಲ. ಆತ್ಮಕ್ಕೆ ಯಾವಾಗ ದಿವ್ಯ ದೃಷ್ಟಿ ಸಿಗುತ್ತದೆಯೋ ಆಗ ಶರೀರದ ಭಾನ ಇರುವುದಿಲ್ಲ. ಆ ಸಮಯದಲ್ಲಿ ತನ್ನನ್ನು ಮಹಾರಾಣಿ ಹಾಗೂ ಅವರನ್ನು ಮಗನೆಂದು ತಿಳಿಯುತ್ತಾರೆ. ಈ ಸಾಕ್ಷಾತ್ಕಾರವೂ ಸಹ ಈ ಸಮಯದಲ್ಲಿ ಅನೇಕರಿಗೆ ಆಗುತ್ತದೆ. ಶ್ವೇತ ವಸ್ತ್ರಧಾರಿಯದ್ದು ಸಹ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ. ನಂತರ ನೀವು ಇವರ ಬಳಿ ಹೋಗಿ ಜ್ಞಾನ ತೆಗೆದುಕೊಳ್ಳಿ, ಆಗ ಇಂತಹ ರಾಜಕುಮಾರರಾಗುತ್ತೀರ ಎಂದು ಅವರಿಗೆ ಹೇಳುತ್ತಾರೆ. ಇದು ಜಾದೂಗರಿಯಾಯಿತಲ್ಲವೇ? ವ್ಯಾಪಾರವನ್ನು ಸಹ ಬಹಳ ಚೆನ್ನಾಗಿ ಮಾಡುತ್ತಾರೆ. ಕೌಡಿಯನ್ನು ತೆಗೆದುಕೊಂಡು ಮುತ್ತು ರತ್ನಗಳನ್ನು ಕೊಡುತ್ತಾರೆ. ನೀವು ವಜ್ರದಂತೆ ಆಗುತ್ತೀರ. ನಿಮ್ಮನ್ನು ಶಿವಬಾಬಾ ವಜ್ರದಂತೆ ಮಾಡುತ್ತಾರೆ. ಆದ್ದರಿಂದ ಅವರಿಗೆ ಬಲಿಹಾರಿಯಾಗಬೇಕು. ಮನುಷ್ಯರು ತಿಳಿದುಕೊಳ್ಳದ ಕಾರಣ ಜಾದು ಜಾದು ಎಂದು ಬಿಡುತ್ತಾರೆ. ಯಾರು ಆಶ್ಚರ್ಯದಿಂದ ಓಡಿ ಹೋಗುತ್ತಾರೆಯೋ ಅವರು ಹೋಗಿ ಉಲ್ಟಾ ಸುಲ್ಟ ತಿಳಿಸುತ್ತಾರೆ. ಆ ರೀತಿ ಅನೇಕರು ದ್ರೋಹಿಗಳಾಗುತ್ತಾರೆ. ಅಂತಹ ದ್ರೋಹಿಯಾಗುವವರಿಗೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ. ಗುರುವಿನ ನಿಂದಕರು ಗುರಿ ಮುಟ್ಟಲು ಸಾಧ್ಯವಿಲ್ಲ ಎಂದು ಅವರಿಗೆ ಹೇಳಲಾಗುತ್ತದೆ. ಇಲ್ಲಂತೂ ಸತ್ಯ ತಂದೆ ಇದ್ದಾರೆ ಅಲ್ಲವೇ? ಇದನ್ನು ಸಹ ನೀವು ಈಗ ತಿಳಿದಿದ್ದೀರ. ಅವರು ಯುಗ ಯುಗದಲ್ಲಿ ಬರುತ್ತಾರೆ ಎಂದು ಮನುಷ್ಯರಂತೂ ಹೇಳಿಬಿಡುತ್ತಾರೆ. ಸರಿ, ನಾಲ್ಕು ಯುಗವಿದೆ, ಮತ್ತೆ 24 ಅವತಾರ ಎಂದು ಹೇಗೆ ಹೇಳಲು ಸಾಧ್ಯ? ನಂತರ ಕಲ್ಲು ಮಣ್ಣು ಕಣ ಕಣದಲ್ಲಿ ಪರಮಾತ್ಮನಿದ್ದಾನೆ ಎಂದು ಬಿಡುತ್ತಾರೆ. ಆಗ ಎಲ್ಲರೂ ಪರಮಾತ್ಮನಾದರು. ನಾನು ಕೌಡಿಯಿಂದ ವಜ್ರ ಸಮಾನ ಮಾಡುವವನಾಗಿದ್ದೇನೆ. ನನ್ನನ್ನು ಕಲ್ಲು ಮಣ್ಣಿನಲ್ಲಿ ಸೇರಿಸಿ ಬಿಟ್ಟಿದ್ದೀರಾ ಎಂದು ತಂದೆ ಹೇಳುತ್ತಾರೆ. ಸರ್ವವ್ಯಾಪಿಯಾಗಿದ್ದಾರೆ ಅಂದರೆ ಎಲ್ಲರಲ್ಲಿದ್ದಾರೆ. ನಂತರವಂತೂ ಯಾವುದೇ ಬೆಲೆ ಉಳಿಯಲಿಲ್ಲ.
ನನಗೆ ಎಂತಹ ಅಪಕಾರ ಮಾಡುತ್ತಾರೆ, ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಂದು ಬಾಬಾ ಹೇಳುತ್ತಾರೆ. ಆ ರೀತಿಯಾದಾಗ ನಂತರ ತಂದೆ ಬಂದು ಉಪಕಾರ ಮಾಡುತ್ತಾರೆ, ಅಂದರೆ ಮನುಷ್ಯರನ್ನು ದೇವತೆ ಮಾಡುತ್ತಾರೆ. ವಿಶ್ವದ ಇತಿಹಾಸ ಭೂಗೋಳ ಮತ್ತೆ ಪುನರಾವೃತ್ತಿಯಾಗುತ್ತದೆ. ಸತ್ಯುಗದಲ್ಲಿ ಮತ್ತೆ ಈ ಲಕ್ಷ್ಮೀನಾರಾಯಣರೇ ಬರುತ್ತಾರೆ. ಅಲ್ಲಿ ಕೇವಲ ಭಾರತವಷ್ಟೇ ಇರುತ್ತದೆ. ಪ್ರಾರಂಭದಲ್ಲಿ ಬಹಳ ಕಡಿಮೆ ದೇವತೆಗಳು ಇರುತ್ತಾರೆ. ನಂತರ ವೃದ್ಧಿ ಹೊಂದುತ್ತಾ ಹೊಂದುತ್ತಾ 5000 ವರ್ಷದಲ್ಲಿ ಎಷ್ಟೊಂದು ಆಗಿದ್ದಾರೆ. ಈಗ ಈ ಜ್ಞಾನ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಬಾಕಿ ಇರುವುದು ಭಕ್ತಿ. ದೇವತೆಗಳ ಚಿತ್ರದ ಮಹಿಮೆಯನ್ನು ಆಡುತ್ತಾರೆ. ಇವರು ಚೈತನ್ಯದಲ್ಲಿದ್ದರೂ ನಂತರ ಎಲ್ಲಿ ಹೋದರು ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಚಿತ್ರಗಳ ಪೂಜೆ ಮಾಡುತ್ತಾರೆ, ಆದರೆ ಅವರು ಎಲ್ಲಿದ್ದಾರೆ? ಅವರೂ ಸಹ ತಮೋಪ್ರಧಾನರಾಗಿ ನಂತರ ಸತೋಪ್ರಧಾನರಾಗಬೇಕು ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಆ ರೀತಿ ತಮೋಪ್ರಧಾನ ಬುದ್ಧಿಯವರನ್ನು ಮತ್ತೆ ಸತೋಪ್ರಧಾನ ಮಾಡುವುದು ತಂದೆಯದ್ದೇ ಕೆಲಸವಾಗಿದೆ. ಈ ಲಕ್ಷ್ಮೀನಾರಾಯಣರು ಗತಿಸಿ ಹೋಗಿದ್ದಾರೆ, ಆದ್ದರಿಂದ ಅವರುಗಳ ಮಹಿಮೆ ಇದೆ. ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ಭಗವಂತನೇ ಆಗಿದ್ದಾರೆ. ಉಳಿದಂತೆ ಎಲ್ಲರೂ ಪುನರ್ಜನ್ಮ ತೆಗೆದುಕೊಳ್ಳುತ್ತಿರುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಕೊಡುತ್ತಾರೆ. ಅವರು ಬರದಿದ್ದರೆ ಇನ್ನು ಪೈಸೆಗೂ ಬೆಲೆ ಬಾಳದ ತಮೋಪ್ರಧಾನರಾಗುತ್ತಾರೆ. ಇವರು ರಾಜ್ಯವಾಳುತ್ತಿದ್ದಾಗ ಬೆಲೆ ಉಳ್ಳವರಾಗಿದ್ದರು. ಅಲ್ಲಿ ಯಾರದ್ದೇ ಪೂಜೆ ಇತ್ಯಾದಿಯನ್ನು ಮಾಡುತ್ತಿರಲಿಲ್ಲ. ಪೂಜ್ಯ ದೇವತೆಗಳೇ ಪೂಜಾರಿಗಳಾದರು, ವಾಮ ಮಾರ್ಗದಲ್ಲಿ ವಿಕಾರಿಯಾದರು. ಇವರು ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು ಎಂಬುದು ಯಾರಿಗೂ ತಿಳಿದಿಲ್ಲ. ನೀವು ಬ್ರಾಹ್ಮಣರಲ್ಲಿಯೂ ಈ ವಿಚಾರಗಳನ್ನು ನಂಬರ್ವಾರಾಗಿ ತಿಳಿದಿದ್ದೀರ. ಸ್ವತಃವೇ ಪೂರ್ಣ ತಿಳಿದಿಲ್ಲವೆಂದರೆ ಅನ್ಯರಿಗೇನು ತಿಳಿಸುತ್ತೀರ? ಬ್ರಹ್ಮ ಕುಮಾರ ಕುಮಾರಿ ಎಂಬ ಹೆಸರಿದೆ, ತಿಳಿಸಲು ಸಾಧ್ಯವಾಗಲಿಲ್ಲ ಎಂದರೆ ನಷ್ಟ ಮಾಡಿಬಿಡುತ್ತಾರೆ. ಆದ್ದರಿಂದ ನಾವು ಹಿರಿಯ ಸಹೋದರಿಯನ್ನು ಕರೆಯುತ್ತೇವೆ, ಅವರು ನಿಮಗೆ ತಿಳಿಸುತ್ತಾರೆ ಎಂದು ಹೇಳಬೇಕು. ಭಾರತವೇ ವಜ್ರ ಸಮಾನವಾಗಿತ್ತು, ಈಗ ಕೌಡಿಯಂತಿದೆ. ಭಿಕ್ಷುಕ ಭಾರತವನ್ನು ಕಿರೀಟಪ್ರಾಯ ಮಾಡಿದವರು ಯಾರು? ಲಕ್ಷ್ಮೀನಾರಾಯಣರು ಈಗ ಎಲ್ಲಿದ್ದಾರೆ ಲೆಕ್ಕ ಹೇಳಿ? ಹೇಳಲು ಸಾಧ್ಯವಿಲ್ಲ. ಅವರು ಭಕ್ತಿಯ ಸಾಗರರಾಗಿದ್ದಾರೆ, ಅದೇ ನಶೆಯೇರಿದೆ. ನೀವು ಜ್ಞಾನ ಸಾಗರರಾಗಿದ್ದೀರ. ಅವರಂತೂ ಶಾಸ್ತ್ರಗಳನ್ನೇ ಜ್ಞಾನವೆಂದು ತಿಳಿಯುತ್ತಾರೆ. ಶಾಸ್ತ್ರಗಳಲ್ಲಿ ಭಕ್ತಿಯ ಸಂಪ್ರದಾಯವಿದೆ ಎಂದು ತಂದೆ ಹೇಳುತ್ತಾರೆ. ಎಷ್ಟು ನಿಮ್ಮಲ್ಲಿ ಜ್ಞಾನದ ತಾಕತ್ತು ತುಂಬುತ್ತದೆಯೋ ಆಗ ನೀವು ಅಯಸ್ಕಾಂತವಾಗುತ್ತೀರ. ಆನಂತರ ಎಲ್ಲರಿಗೂ ಸೆಳೆತವಾಗುತ್ತದೆ. ಈಗ ಇಲ್ಲ, ಆದರೂ ಸಹ ಯಥಾಯೋಗ ಯಥಾಶಕ್ತಿ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ. ಸದಾ ತಂದೆಯನ್ನು ನೆನಪು ಮಾಡುತ್ತೀರಾ ಎಂದಲ್ಲ, ನಂತರವಂತೂ ಈ ಶರೀರವೂ ಇರುವುದಿಲ್ಲ. ಈಗಂತೂ ಅನೇಕರಿಗೆ ಸಂದೇಶ ಕೊಡಬೇಕು, ಸಂದೇಶವಾಹಕರಾಗಬೇಕು. ನೀವು ಮಕ್ಕಳೇ ಸಂದೇಶವಾಹಕರಾಗುತ್ತೀರ, ಮತ್ಯಾರೂ ಆಗುವುದಿಲ್ಲ. ಕ್ರಿಸ್ತ ಇತ್ಯಾದಿ ಬಂದು ಧರ್ಮ ಸ್ಥಾಪನೆ ಮಾಡುತ್ತಾರೆ, ಅವರಿಗೆ ಸಂದೇಶವಾಹಕರು ಎಂದು ಹೇಳಲಾಗುವುದಿಲ್ಲ. ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಮಾಡಿದರು, ಮತ್ತೇನನ್ನೂ ಮಾಡಲಿಲ್ಲ. ಅವರು ಯಾರ ಶರೀರದಲ್ಲಿ ಬಂದರು, ನಂತರ ಅವರ ಹಿಂದೆ ಮತ್ತೊಬ್ಬರು ಬರುತ್ತಾರೆ. ಎಲ್ಲಂತೂ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ನಾವು ಏನೇನು ಆಗುತ್ತೇವೆ, ನಾವು ಇಂತಿಂತಹ ವಿಕರ್ಮ ಮಾಡಿದ್ದೇವೆ ಎಂದು ಮುಂದೆ ಸಾಗತ್ತ ನಿಮ್ಮೆಲ್ಲರಿಗೂ ಸಾಕ್ಷಾತ್ಕಾರವಾಗುತ್ತದೆ. ಸಾಕ್ಷಾತ್ಕಾರವಾಗುವುದರಲ್ಲಿ ತಡವಾಗುವುದಿಲ್ಲ. ಕಾಶಿ ಕಲ್ವಟ್ ಭೋಗಿಸುತ್ತಿದ್ದರು, ಒಂದೇ ಬಾರಿ ನಿಂತು ಬಾವಿಯಲ್ಲಿ ನೆಗೆದು ಬಿಡುತ್ತಿದ್ದರು. ಈಗಂತೂ ಸರ್ಕಾರ ಬಂದು ಮಾಡಿಸಿದೆ. ನಾವು ಮುಕ್ತಿಯನ್ನು ಪಡೆಯುತ್ತೇವೆಂದು ಅವರು ತಿಳಿದುಕೊಳ್ಳುತ್ತಾರೆ. ಮುಕ್ತಿಯನ್ನಂತೂ ಯಾರೂ ಪಡೆಯಲು ಸಾಧ್ಯವಿಲ್ಲವೆಂದು ತಂದೆ ಹೇಳುತ್ತಾರೆ. ಸ್ವಲ್ಪ ಸಮಯದಲ್ಲಿ ಎಲ್ಲ ಜನ್ಮಗಳ ದಂಡ ಸಿಕ್ಕು ಬಿಡುವಂತಾಗುತ್ತದೆ. ನಂತರ ಹೊಸದಾಗಿ ಲೆಕ್ಕಾಚಾರ ಶುರುವಾಗುತ್ತದೆ. ಮರಳಿಯಂತೂ ಯಾರೂ ಹೋಗಲು ಸಾಧ್ಯವಿಲ್ಲ.
ಎಲ್ಲಿ ಹೋಗಿರುತ್ತಾರೆ? ಆತ್ಮಗಳ ಮಾಲೆಯೇ ಕೆಟ್ಟು ಹೋಗುತ್ತದೆ. ಕ್ರಮಾನುಸಾರವಾಗಿ ಬರುತ್ತಾರೆ, ನಂತರ ಹೋಗುತ್ತಾರೆ. ಮಕ್ಕಳಿಗೆ ಸಾಕ್ಷಾತ್ಕಾರವಾಗುತ್ತದೆ, ಆದ್ದರಿಂದ ಈ ಚಿತ್ರ ಇತ್ಯಾದಿಯನ್ನು ಮಾಡುತ್ತಾರೆ. 84 ಜನ್ಮಗಳ ಪೂರ್ಣ ಸೃಷ್ಟಿಯ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮಗೆ ಸಿಕ್ಕಿದೆ. ನಂತರ ನಿಮ್ಮಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ. ಕೆಲವರು ಬಹಳ ಅಂಕಗಳಿಂದ ಉತ್ತೀರ್ಣರಾಗುತ್ತಾರೆ, ಕೆಲವರು ಕಡಿಮೆ. 100 ಅಂಕಗಳಂತೂ ಯಾರದ್ದೂ ಆಗುವುದಿಲ್ಲ. 100 ಇರುವುದೇ ಒಬ್ಬ ತಂದೆಯದ್ದು, ಅದಂತೂ ಯಾರು ಆಗಲು ಸಾಧ್ಯವಿಲ್ಲ. ಸ್ವಲ್ಪ ಸ್ವಲ್ಪ ಅಂತರವಾಗುತ್ತದೆ, ಒಂದು ರೀತಿಯೂ ಆಗಲು ಸಾಧ್ಯವಿಲ್ಲ. ಎಷ್ಟು ಮಂದಿ ಮನುಷ್ಯರಿದ್ದಾರೆ, ಎಲ್ಲರ ಮುಖಪುಟಗಳು ತನ್ನ ತನ್ನದೇ ಇದೆ. ಆತ್ಮಗಳೆಲ್ಲರೂ ಎಷ್ಟು ಚಿಕ್ಕ ಬಿಂದುವಾಗಿದ್ದಾರೆ. ಮನುಷ್ಯರು ಎಷ್ಟು ದೊಡ್ಡ ದೊಡ್ಡದಾಗಿದ್ದಾರೆ, ಆದರೆ ಒಬ್ಬರ ಮುಖಪುಟದಂತೆ ಮತ್ತೊಬ್ಬರದ್ದು ಇರುವುದಿಲ್ಲ. ಎಷ್ಟು ಆತ್ಮಗಳಿದ್ದಾರೋ ಅಷ್ಟೇ ಮತ್ತೆ ಇರುತ್ತಾರೆ. ಆದ್ದರಿಂದ ಅಲ್ಲಿ ಮನೆಯಲ್ಲಿರುತ್ತಾರೆ. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ, ಇದರಲ್ಲೇನೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಒಂದು ಬಾರಿ ಏನು ಶೂಟಿಂಗ್ ಆಗಿದೆಯೋ ಅದನ್ನೇ ಮತ್ತೆ ನೋಡುತ್ತೀರ. 5000 ವರ್ಷದ ಮೊದಲು ಸಹ ನಾವು ಹೀಗೆ ಸಿಕ್ಕಿದ್ದೆವು ಎಂದು ನೀವು ಹೇಳುತ್ತೀರ. ಒಂದು ಕ್ಷಣವೂ ಹೆಚ್ಚು ಕಡಿಮೆಯಾಗಲು ಸಾಧ್ಯವಿಲ್ಲ. ಡ್ರಾಮಾ ಆಗಿದೆ ಅಲ್ಲವೇ? ಯಾರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಬುದ್ಧಿಯಲ್ಲಿರುತ್ತದೆಯೋ ಅವರಿಗೆ ಸ್ವದರ್ಶನ ಚಕ್ರಧಾರಿ ಎನ್ನಲಾಗುತ್ತದೆ. ತಂದೆಯಿಂದಲೇ ಈ ಜ್ಞಾನ ಸಿಗುತ್ತದೆ. ಮನುಷ್ಯ ಮನುಷ್ಯನಿಗೆ ಈ ಜ್ಞಾನ ನೀಡಲು ಸಾಧ್ಯವಿಲ್ಲ. ಮನುಷ್ಯ ಭಕ್ತಿಯನ್ನು ಕಲಿಸುತ್ತಾರೆ, ಜ್ಞಾನವನ್ನು ಒಬ್ಬ ತಂದೆ ಕಲಿಸುತ್ತಾರೆ. ಜ್ಞಾನದ ಸಾಗರನಂತೂ ಒಬ್ಬರೇ ತಂದೆ ಆಗಿದ್ದಾರೆ. ನಂತರ ನೀವು ಜ್ಞಾನ ನದಿಗಳಾಗುತ್ತೀರ. ಜ್ಞಾನ ಸಾಗರ ಹಾಗೂ ಜ್ಞಾನ ನದಿಗಳಿಂದಲೇ ಮುಕ್ತಿ, ಜೀವನ್ಮುಕ್ತಿ ಸಿಗುತ್ತದೆ. ಅದಂತೂ ನೀರಿನ ನದಿಗಳಾಗಿವೆ. ನೀರಂತೂ ಸದಾ ಇದ್ದೇ ಇರುತ್ತದೆ. ಜ್ಞಾನ ಸಿಗುವುದೇ ಸಂಗಮದಲ್ಲಿ. ನೀರಿನ ನದಿಗಳಂತೂ ಭಾರತದಲ್ಲಿ ಅರಿಯುತ್ತಲೇ ಇವೆ. ಉಳಿದಂತೆ ಎಷ್ಟೆಲ್ಲ ಊರು ಸಮಾಪ್ತಿಯಾಗುತ್ತದೆ, ಖಂಡವೇ ಇರುವುದಿಲ್ಲ. ಮಳೆಯಂತೂ ಬರುತ್ತಿರುತ್ತದೆ, ನೀರು ನೀರಿನಲ್ಲಿ ಹೋಗಿ ಸೇರುತ್ತದೆ. ಇದೇ ಭಾರತವಾಗಿರುತ್ತದೆ. ಈಗ ನಿಮಗೆ ಎಲ್ಲ ಜ್ಞಾನ ಸಿಕ್ಕಿದೆ. ಇದು ಜ್ಞಾನವಾಗಿದೆ, ಉಳಿದದ್ದು ಭಕ್ತಿಯಾಗಿದೆ. ಒಬ್ಬರೇ ಶಿವಬಾಬಾ ವಜ್ರ ಸಮಾನರಾಗಿದ್ದಾರೆ. ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಶಿವಬಾಬಾ ಏನು ಮಾಡಿದರು ಎಂದು ಕೇಳಬೇಕು. ಅವರಂತೂ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ, ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸುತ್ತಾರೆ. ಆದ್ದರಿಂದ ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನಾಂಧಕಾರ ದೂರವಾಯಿತು ಎಂದು ಗಾಯನ ಮಾಡಲಾಗುತ್ತದೆ. ಜ್ಞಾನದಿಂದ ಹಗಲು, ಭಕ್ತಿಯಿಂದ ರಾತ್ರಿಯಾಗುತ್ತದೆ. ನಾವು 84 ಜನ್ಮವನ್ನು ಪೂರ್ಣ ಮಾಡಿದ್ದೇವೆ ಎಂದು ಈಗ ನೀವು ತಿಳಿದಿದ್ದೀರ. ಈಗ ಬಾಬಾ ಅವರನ್ನು ನೆನಪು ಮಾಡುವುದರಿಂದ ಪಾವನರಾಗುತ್ತೀರ. ನಂತರ ಪಾವನ ಶರೀರವೂ ಸಿಗುತ್ತದೆ. ನೀವೆಲ್ಲರೂ ಕ್ರಮಾನುಸಾರವಾಗಿ ಪಾವನರಾಗುತ್ತೀರ. ಎಷ್ಟು ಸಹಜ ವಿಚಾರವಾಗಿದೆ. ಮುಖ್ಯ ವಿಚಾರ ನೆನಪಿನದ್ದಾಗಿದೆ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪೂ ಸಹ ಮಾಡಲು ಬರದವರು ಅನೇಕರಿದ್ದಾರೆ. ಆದರೂ ಸಹ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಸ್ವರ್ಗದಲ್ಲಿ ಖಂಡಿತ ಬರುತ್ತಾರೆ. ಈ ಸಮಯದ ಪುರುಷಾರ್ಥಕ್ಕನುಸಾರವಾಗಿಯೇ ರಾಜ್ಯ ಸ್ಥಾಪನೆಯಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ದಾದರವರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ನಾವು ಮಾಸ್ಟರ್ ಜ್ಞಾನ ಸಾಗರರಾಗಿದ್ದೇವೆ. ಸ್ವಯಂನಲ್ಲಿ ಜ್ಞಾನದ ತಾಕತ್ತನ್ನು ತುಂಬಿಸಿಕೊಂಡು ಅಯಸ್ಕಾಂತವಾಗಬೇಕು, ಆತ್ಮೀಯ ಸಂದೇಶ ವಾಹಕರಾಗಬೇಕು ಎಂಬುದೇ ನಶ್ಯಲ್ಲಿ ಸದಾ ಇರಬೇಕು. ಎರಡನೆಯದು, ಸದ್ಗುರು ತಂದೆಯ ಹೆಸರು ಹಾಳಾಗುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು, ಏನೇ ಆಗಲಿ. ಆದರೆ ಎಂದಿಗೂ ಸಹ ಅಳಬಾರದು.
ವರದಾನ. ಸತ್ಯತೆಯ ತಳಪಾಯದ ಮೂಲಕ ಚಲನೆ ಮತ್ತು ಚಹರೆಯಿಂದ ದಿವ್ಯತೆಯ ಅನುಭೂತಿ ಮಾಡಿಸುವಂತಹ ಸತ್ಯವಾದಿ ಭವ. ಸತ್ಯತೆಯ ತಳಪಾಯದ ಮೂಲಕ ಚಲನೆ ಮತ್ತು ಚಹರೆಯಿಂದ ದಿವ್ಯತೆಯ ಅನುಭೂತಿ ಮಾಡಿಸುವಂತಹ ಸತ್ಯವಾದಿ ಭವ. ಜಗತ್ತಿನಲ್ಲಿ ಅನೇಕ ಆತ್ಮಗಳು ತನ್ನನ್ನು ಸತ್ಯವಾದಿ ಎಂದು ಹೇಳುತ್ತಾರೆ ಅಥವಾ ತಿಳಿದುಕೊಳ್ಳುತ್ತಾರೆ. ಆದರೆ ಸಂಪೂರ್ಣ ಸತ್ಯತೆ ಪವಿತ್ರತೆಯ ಆಧಾರದ ಮೇಲಿರುತ್ತದೆ. ಪವಿತ್ರತೆ ಇಲ್ಲವೆಂದರೆ ಸದಾ ಸತ್ಯತೆ ಇರಲು ಸಾಧ್ಯವಿಲ್ಲ. ಸತ್ಯತೆಯ ತಳಪಾಯ ಪವಿತ್ರತೆಯಾಗಿದೆ ಹಾಗೂ ಸತ್ಯತೆಯ ಪ್ರಾಕ್ಟಿಕಲ್ ಪ್ರಮಾಣ ಚಹರೆ ಮತ್ತು ಚಲನೆಯಲ್ಲಿ ದಿವ್ಯತೆ ಇರುತ್ತದೆ. ಪವಿತ್ರತೆಯ ಆಧಾರದ ಮೇಲೆ ಸತ್ಯತೆಯ ಸ್ವರೂಪ ಸ್ವತಃ ಮತ್ತು ಸಹಜವಾಗುತ್ತದೆ. ಆತ್ಮ ಮತ್ತು ಶರೀರ ಎರಡೂ ಪಾವನವಾದಾಗ ಸಂಪೂರ್ಣ ಸತ್ಯವಾದಿ ಅಂದರೆ ದಿವ್ಯತಾ ಸಂಪನ್ನ ದೇವತೆ ಎಂದು ಹೇಳಲಾಗುತ್ತದೆ. ಸ್ಲೋಗನ್: ಅಪರಿಮಿತವಾದ ಸೇವೆಯಲ್ಲಿ ತತ್ಪರರಾಗಿರಿ, ಆಗ ಅಪರಿಮಿತವಾದ ವೈರಾಗ್ಯ ಸ್ವತಃ ಬರುತ್ತದೆ. ಅಪರಿಮಿತವಾದ ಸೇವೆಯಲ್ಲಿ ತತ್ಪರರಾಗಿರಿ, ಆಗ ಅಪರಿಮಿತವಾದ ವೈರಾಗ್ಯ ಸ್ವತಃ ಬರುತ್ತದೆ. ಓಂ ಶಾಂತಿ.